ಈಗ ನಮ್ಮ ಪಕ್ಷದ ನಾಯಕರೆಲ್ಲ ಹೇಗಿತ್ತು ಅದ್ರ ಬಗ್ಗೆ ಪತ್ರಿಕೆ ಮಾಡಿದ್ದಾರೆ. ಈಗ ದ್ವೇಷಭಾವನದಿಂದ ಮಾಡಿದಂಥ ಉದಾಹರಣೆ ಎಲ್ಲ, ವಿಶೇಷವಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಭಾಳಷ್ಟು ಯುವಕರು ಮತ್ತು ಜನರು ಭಾಳ ವಿಶ್ವಾಸ ಮಾಡಿದ ಓಟ್ ಹಾಕಿದ್ದಕ್ಕೆ ಪ್ರತಿಕಾರವಾಗಿ ಹಾಕಿರೋದೊಂದು ಅನಿಸ್ತು. ಈ ಸಂದರ್ಭದಲ್ಲಿ ಈಗ ಜೀವತ್ತು ಹಾಕಿಲ್ಲ, ಯಾಕಂದ್ರೆ ಜನರು ಕಷ್ಟದಲ್ಲಿದ್ದಾಗ ಈಗ ದುಬಾರಿ ಮಾಡಬೇಕಿತ್ತು, ಹಿಂದೆ ತಕ್ಕೋಬೇಕಿತ್ತು. ನಾವು ಆಗ್ರಹ ಮಾಡ್ತೀವಿ ಸರ್. ಅದೇ ಒಂದು ಕೈ ಕೊಡೋದು ಕೈ ಕಸ್ಬೋದು, ಮೊದಲಿಂದ ಇದ್ದಾವೆ ಜನರು ತಿಳಿದಿರಕ್ಕಿಲ್ಲ. ಯಾಕಂದರೆ ಬರೀ 2000 ರೂಪಾಯಿ ಕೊಡೋದು ಉಳ್ತಿದ್ದ ಕಡೆ ಎಲ್ಲ ಅವಾಗಿಂದ ಆಗಿತ್ತು. ಈಗ ಪೆಟ್ರೋಲ್ ಮತ್ತು ಡೀಸೆಲ್ ತುಟ್ಟೋಕೆ ಎಲ್ಲ ಜನ ಸಾಮಾನ್ಯ ಈಗ ಗೊತ್ತಾಯ್ತವ ಅವ್ರ ಸೇರಿ. ಈಗ ವಿಶೇಷವಾಗಿ ಬೇಕಾದ್ರೆ ರಾಜ್ಯ ಸರ್ಕಾರ ಸುಮ್ಮನೆ ಅವರ ಆ್ಯಕ್ಚುಲ್ ಗ್ಯಾರಂಟಿ ಬಗ್ಗೆ ಅಪಸರ ಅವ್ರ ಪಕ್ಷದಿದ್ದೈತೆ, ಅದನ್ನು ನಮ್ಮ ಪಕ್ಷ ಮಾಡೋದಂತಂದ್ರೆ ಅದ್ರ ಮುಖ್ಯಮಂತ್ರಿ ಒಂದು ಒಳ್ಳೆ ನಿಂತೋಗ್ಬೇಕು. ಸಾಮಾನ್ಯ ಜನರಿಗೆ ದುಬಾರಿ ಮಾಡೋದು ಒಳ್ಳೆಯದಲ್ಲ ನೋಡ್ರಿ. ಒಬ್ಬ ಜವಾಬ್ದಾರಿ ಸ್ಥಾನಕ್ಕೆ ಒಂದು ಸೃಜೀವಲ್ಲ ಅಂತ ಜವಾಬ್ದಾರಿ ಮಾತಾಡೋದಕ್ಕೆ ಕಾಂಗ್ರೆಸ್ ಫಸ್ಟ್ ಈ ಮಟ್ಟ ಕಾಂಗ್ರೆಸ್ ಯಾಕಂದರೆ ದಿಲ್ಲಿ ಮಟ್ಟ ನಾಯಕರು ಹೊಸ ಹೊಸ ಇರದೆ ಪಕ್ಷದ ಬಗ್ಗೆ ಆಯಿತು ಜನರ ಬಗ್ಗೆ ಭಾವನೆ ಎಲ್ಲ ಗೊತ್ತಿಲ್ಲದೆ ಮಾತಾಡ್ತಾರಲ್ಲ, ಅದ್ರ ಬಗ್ಗೆ ಈಗ ಸೃಜೀವಲ್ಲರಿಂದ ಕಾಂಗ್ರೆಸ್ ಈ ಮಟ್ಟಕ್ಕೆ ಬಂದರು. ಸರ್ ಖಂಡಿಸ್ತೀರಾ ಯಾವ ರೀತಿ ಅಂತ ಪೆಟ್ರೋಲ್ ಜಾಸ್ತಿ ಖಂಡನೆ? ಈಗ ನಮ್ಮ ಪಕ್ಷ ನಾಯಕರು ನಮ್ಮದು ಖಂಡನೆ ಇದೆ, ಬಟ್ ಆದಷ್ಟು ಶೀಘ್ರ ವಿಡ್ರಾ ಮಾಡ್ಕೊಳ್ತಾ ನಮ್ಮದು ಆಗ್ರಹ ಇದೆ. ಇಲ್ಲ, ನಮ್ಮ ಪಕ್ಷ ಸಂಘಟನೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಗೋಸ್ಕರ ಕೆಳಮಟ್ಟದಿಂದ ನಾವು ಪಕ್ಷ ಕಟ್ಟಿ ಗೆಲ್ಲಿಸುವಂಥ ಸೂಚನೆ ಕೊಡ್ತೀವಿ. ನಾವು ಜನರು ಅದನ್ನು ಮಾಡ್ತೀವಿ. ನಾವು ಅವರು ಹಂಗೆ ತಿಂಗತಿ ಚರ್ಚೆ ಮಾಡ್ತಿಲ್ಲ, ಪಕ್ಷ ಸಂಘಟನೆ ಮಾಡೋಕೆ ಒತ್ತು ಕೊಡ್ತೀವಿ. ನಂತರ ಎಲ್ಲ ಜನರು ಎಲ್ಲ ಪ್ರತಿಯೊಬ್ಬ ಹದಿನೈದು ಜನರಿಗೆ ಗೊತ್ತದೆ. ಒಬ್ಬ ಈಗ ಎರಡೂ ರಾಷ್ಟ್ರ ಪಕ್ಷ ಆತ್ಮಲೋಕ ಮಾಡುವಂಥ ಸಂದರ್ಭ, ಎರಡೂ ರಾಷ್ಟ್ರಗಳು ಬಿ ಜೆ ಪಿ ಕಾಂಗ್ರೆಸ್ ಅವರು ಕೆಲವೊಬ್ಬರು ಹಾರೆ ಅವನ್ನ ಮಾಡಿದ್ದೆ ನಮ್ಮದೇ ಮಾಡಿದ ರಾಜ್ಯ ತಗೊಂಡ್ರೆ 2004 ಡೊಂಗೂರ ಅವನು ಸೋಲಿಸ್ಬೇಕಂತ ಮಾತಾಡಿದ್ದಾಗ ತಲೆ ಮೊಹಮ್ಮದ್ ಪಟಕ್ನ ಶಾಸಕರಾದರು. ಮೊನ್ನೆ 23 ಒಂದು ಕೆಟ್ಟ ವಾತಾವರಣ, ಪಾಪ ಮಹೇಶ್ ಕುಮಟಳ್ಳಿ ಅವರು ಒಳ್ಳೆ ಕೆಲಸ ಮಾಡು ಒಂದು ಕೆಟ್ಟ ವಾತಾವರಣ ಮತ್ತು ಜಂಪ್ ಹೊಡೆದು ಶಾಸಕರದು ಪದೇ ಪದೇ ಮಜಾ ಅನಿಸುತ್ತೆ. ಈ ಮುಂದಿನ ದಿನದಲ್ಲಿ ಅತ್ತಿನ ಜನರು ಅದು ಒಳ್ಳೆ ಬುದ್ಧಿವಂತದಾರೆ. ಈಗ ಮಾಡಿದಂಥ ಒಂದು ತಪ್ಪು ನಿರ್ಣಯ ಅವ್ರಿಗೆ ಮೈ ತಂದಿದೆ. ಮುಂದಿನ ದಿನದಲ್ಲಿ ನಮ್ಮ ಅತ್ತಿನ ಜನರು ಸರಿಯಾದ ನಿರ್ಣಯ ಈ ಸಂದರ್ಭದಲ್ಲಿ ಆಚರಿಸ್ತಾರೆ. ಬಟ್ ನಾವೇನೇ ಬಿ ಜೆ ಪಿ ಹೊರ ಕೊಟ್ಟಿಲ್ಲ, ಇಂಥ 100,000 ಜನ ನಮ್ಮ ಕಾರ್ಯಕರ್ತರು ನಮ್ಮ ಬಿ ಜೆ ಪಿ ಇದ್ದಾರೆ. ಈಗ ಅವರೇ ಬರಬೇಕು ಜೊತೆಲ್ಲ ಪಕ್ಷ ಅಂತಿಮ ತೀರ್ಮಾನ ಪಕ್ಷ ಎಂತದಲ್ಲಿ ಸ್ವಾಗತ ಇದೆ. ನಾಳೆ ಅಂತ ಅದನ್ನು ಪಕ್ಷದ ನಾಯಕರು ತೀರ್ಮಾನ ಮಾಡಿದ್ರೆ ಒಂದು ಮೊದಲೇ ಇದಲ್ಲ, ಎರಡೂ ರಾಷ್ಟ್ರ ನಾಯಕರು ಇಂಥ ಜಂಪ್ ಹೊಡೆಯೋ ಜನರಿಗೆ ಬುದ್ಧಿ ಕಲಿಸಿ ಒಳ್ಳೆ ನೆನಪು ಸಂದರ್ಭದಲ್ಲಿ ಆಗ್ರಹಿಸ್ತಾರೆ.